ಇನ್ನೊಂದು ಸಲ ಸೋಲಕ್ ರೆಡಿ ಇದ್ವಿ, ಗೆದ್ವಿ. ಬಟ್ ಸರ್, ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಒಂದು 15 ವರ್ಷದ ಅಭ್ಯಾಸ ಬೇಕು. ನಾನು ಒಂದು ಡೈಲಾಗ್ ಹೇಳಿದ್ದೆ, ಸ್ಪೀಡ್ ಇರಬೇಕಾಗಿರೋದು ಫೀಲ್ಡ್ ಅಲ್ಲಿ, ಎನ್ ಫೀಲ್ಡ್ ಅಲ್ಲಲ್ಲ, ಆವಾಗಲೇ ರಾಯಲ್ ಆಗಿ ಬದುಕಕ್ಕಾಗಲ್ಲ. ಟ್ರಾಲ್ ಆಗ್ಬೋದ ಬ್ರದರ್ ಮಾಡಿ, ಪೊಲಿಟಿಕಲ್ ಕಾಂಟ್ರವರ್ಸಿನೇ ಆಯ್ತು, ಒಂದು ಒಳ್ಳೆ ವಿಡಿಯೋನೇ ಬರ್ಲಿಲ್ಲ ಯಾವ್ದು. ಏನ್ ಮಾಡ, ಕೆಲವರು ನನ್ನ ನಾನು ನನ್ನ ಕೇಳಿದ್ರು, ನನ್ನ ಸ್ನೇಹಿತರು ಕೆಲವರು ಕೇಳ್ತಾರೆ, ನೀನು ಪೊಲಿಟಿಷಿಯನ್ ಗಾಂಭೀರ್ಯವಾಗಿರ್ಬೇಕು, ಸೀರಿಯಸ್ ಆಗಿರ್ಬೇಕು, ನಿನಗೆ ಜವಾಬ್ದಾರಿ ಜಾಸ್ತಿ ಇದೆ, ಇನ್ನೊಬ್ಬರು ಕನೆಕ್ಟ್ ಆದ್ರೇ ಒಂದು 20 ವರ್ಷ ವ್ಯಾಲಿಡಿಟಿ ಇರುತ್ತೆ ಮಾರ್ಕೆಟಲ್ಲಿ. ನನಗೆ ನಂಬಿಕೆ ಇದೆ, ಕರ್ನಾಟಕದ ರಾಜಕೀಯದಲ್ಲಿ ಇನ್ನೂ 30-40 ವರ್ಷ ನಾನು ಚಾಲ್ತಿಯಲ್ಲಿರ್ತೀನಿ, ಯಾಕೆಂದ್ರೆ ನನ್ನ ಎಮೋಷನ್ಸ್ ಕನ್ನಡಿಗರಿಗೆ ಕನೆಕ್ಟ್ ಆಗಿದೆ. ಅವ್ರ್ಯಾರೋ ಕೇಳಿದ್ರು ಬಿಗ್ ಬಾಸ್ ಯಾಕೋ ಅದೇ ಅಂತ, ಹೋಗ್ಲಿಲ್ಲ ಕರೆದ್ರು ಅಂತ ಹೇಳಿದೆ. ಹೋಗಪ್ಪ ನೀನ್ ಬಿಗ್ ಬಾಸ್ ನೋಡ, ಹೋಗು ಹೋಗ್ರಿ ನೋಡ, ಇಲ್ಲಿರೋರು ಯಾರಾದ್ರೂ ಆದ್ರೆ ನೀನ್ ಅಪ್ಲಿಕೇಶನ್ ಹಾಕೊಂಡ್ರು ಕರೆಯಲ್ಲ ಅವ್ರು. ನನ್ ಕೇಳಿದ್ರು ಬಿಗ್ ಬಾಸ್ ಯಾಕೋದೆ ಅಂತ, ಹೋಗ್ಲಿಲ್ಲ ಅದು ಕರೆದ್ರು. ಆಗುತ್ತ ಅರ್ಕ ಅಲ್ಲಾದ್ರೆ ಅಲ್ಲೂ TRP ಇದ್ರೆ ತಾನೇ ಕರೀತಾರೆ. ಸುಮ್ಮನೆ ನನ್ನ ಯಾರೋ ಕೇಳಿದ್ರು, ಯಾರೋ ಅಂದ್ರು ಬಿಗ್ ಬಾಸ್ ಏನಕ್ಕೆ ಹೋಗ್ಬೇಕಾಗಿತ್ತು, ಅದು ನಾನು ಹೇಳಿದೆ, ಪೀಪಲ್ ಡೌಟ್ ದ ಪ್ಯೂರಿಟಿ ಆಫ್ ಗೋಲ್ಡ್ ನಾಟ್ ದ ಪ್ಯೂರಿಟಿ ಆಫ್ ಐರನ್ ನಾ ಸರ್. ಜನ ಚಿನ್ನನೇ ಹೆಂಗಿದೆ ಒಂದಿಂದು ಪರಿಶೀಲಿಸೋದು, ಕಬ್ಬನೇ ಅವನದ ತಲೆ ಕೆಡಿಸ್ಕೊಂತಾನಲ್ರಿ. ಸೊ ನಮ್ಮ ಡೈಲಾಗ್ಸ್ ಚೆನ್ನಾಗಿದೆ ಅಲ್ಲ ಸರ್, ಚೆನ್ನಾಗಿ ಕಟ್ ಮಾಡಂಗಿದ್ದೀರ ವಿಡಿಯೋ ರೋಲ್ಗೆ. ನಮ್ಮ ದಾನಪ್ಪ ಸರು, ಗೋವಿಂದೇಗೌಡ, ರಘು ಸರ್, ಶಶಿಧರ್ ಸರ್, ಒಳ್ಳೇದಾಗ್ಬೇಕು, ಚೆನ್ನಾಗಿ ಓದಿದಿರ ಬುಕ್, ನಾನು ಬರೆದಿರೋ ಸಾಲಗಳು ಮತ್ತೆ ಜ್ಞಾಪಕ ಇತ್ತು. ನಾನು ಯಾವತ್ತಾದ್ರೂ ಹ್ಯಾಂಡ್ ರೈಟಿಂಗ್ ಬರೆಯುವಾಗ ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ, ಸ್ಟಿಲ್ ನನಗೂ ಒಂದು ಸ್ಟೇಜಲ್ಲಿ ಏ ಹ್ಯಾಂಡ್ ರೈಟಿಂಗ್ ಅಷ್ಟೆಲ್ಲ ಚೆನ್ನಾಗಿಲ್ಲ ಏನು ಮಾಡೋದು ಅಂತ, ಕೈ ಬರಹ ಸೊಟ್ಟಿಗಿದ್ರೇನು ಸರ್, ಹಣೆ ಬರಹ ನೆಟ್ಟಿಗಿದ್ದಾಗ ಯಾರುವಾಗಿಲ್ಲ. ನಮ್ಮ ಹರ್ಷವರ್ಧನ್ ಅವರು, ಸುಜಯ್ ಕುಮಾರ್ ಸರ್, ಎಲ್ಲರೂ ನಿಮ್ಮ ಟೀಮ್ ಒಳ್ಳೇದಾಗಲಿ, ಸಖತ್ತಾಗಿ ಪ್ರಮೋಟ್ ಮಾಡಿ, ಈಗೋ ಬೇಡ ಗೆಲ್ಲೋ ಕೊರಟಾಗ. ಇನ್ನ 1 ಮಂತ್ February 9th ಎಲ್ರಿಗೂ ಮೀಟ್ ಮಾಡಿ, ಸಪೋರ್ಟ್ ಕೇಳಿ, ಆಶೀರ್ವಾದ ಕೇಳಿ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರಿ. ನಾಳೆ ಬೆಳಗ್ಗೆ ಅಂತಾರೆ ನಿಮ್ಮನ್ನ ಯಾರಾದ್ರು, ಏನು ನನ್ನ ಕೆಲವರು ಕೇಳ್ತಾರೆ, ನಿನ್ ಪಬ್ಲಿಸಿಟಿ ಸ್ಟಂಟು, ನಿನ್ ವಿಡಿಯೋಗಳು ಹಾಕೊಂತ. ಏ ನನ್ನ ಬಗ್ಗೆ ನಾನು ಹೇಳಿಲ್ಲ ಅಂದ್ರೆ ನಿಮ್ಗೇನು ಕೆಲಸ ಹೇಳು, ನನ್ನ ಬಗ್ಗೆ ನಾನು ಹೇಳ್ತೀನಿ, ನಾನು ನಿದು. ನನ್ನ ಬಗ್ಗೆ ನಾನು ಹೇಳಕ್ ಕಿಂಚಾದ್ರೆ ಪಕ್ಕದವ್ರು ಹೇಳ್ತಾನ, ಅದಕ್ಕೆ ಹೇಳು ನಿನ್ನ ಬಗ್ಗೆ ಕರ್ನಾಟಕಕ್ಕೆ, ನಮ್ ಸಿನಿಮಾ ಇದು ಅಂತ ಹೇಳ್ಬೇಕು. ಗೊತ್ತಾಗಲ್ಲ ಸರ್, ದಿಸ್ ಜನರೇಷನ್ ಬಿಲಾಂಗ್ಸ್ ಟು ದ ಕಮ್ಯುನಿಕೇಶನ್, ಇದು ಕಮ್ಯುನಿಕೇಶನ್. ನಾನು ಹೇಳ್ತಾ ಇದ್ದೀನಿ, ಒಂದೋ ಎರಡೋ ಸಿನಿಮಾಗೆ ನಿಮ್ಮ 3 ಜನ ಗಲ್ಲಿ ಅಲ್ಲಲ್ಲ, ನಿಮ್ಮನ್ನು ಗೂಗಲಲ್ಲಿ ಹುಡುಕ್ಬೇಕು. ನನ್ನನ್ನು ಈಗ ಗಲ್ಲಿಯಿಂದ ಗೂಗಲಲ್ಲಿ ಹುಡುಕ್ತಾ ಇದ್ದಾರೆ, ಅದೇನೇನು ಬರ್ತಿದ್ದಾರೆ. ನನ್ನ ಕೆಲವರು ಯಂಗ್ಸ್ಟರ್ಸು ಬರ್ತಾರೆ ಮೀಟ್ ಮಾಡೋಕ್ಕೆ ಉತ್ತರ ಕರ್ನಾಟಕದಿಂದ, ಅಣ್ಣ ನಿನ್ ಥರ ಆಗ್ಬೇಕಣ. ನಾನು ಒಂದ್ 4 ವಿಡಿಯೋ ತೆಗೆದು ತೋರಿಸ್ತೀನಿ, ಕಾಮೆಂಟ್ ಸೆಕ್ಷನ್ ತೋರಿಸ್ಕೊಟ್ಟೆ ಓದು ಅಂತ. ಸರ್ ಏನ್ ಸರ್ ಹಿಂಗ್ ಬೈದಿದ್ದಾರೆ, ನಾನು ತೋರಿಸ್ತೇನೆ ಉತ್ತರ ಕರ್ನಾಟಕದವ್ನು ಹಿಂಗೆ ತೋರ ನೋಡ್ಬೋಗ, ಕಾಮೆಂಟ್ಸ್ ಓದು ನನ್ನ ಬಗ್ಗೆ ಬರೆದಿರೋದು. ಅವನ ಮಕ್ಕ ಇಷ್ಟ ಆಗೋಯ್ತು ಸರ್ ಹಿಂಗೆಲ್ಲ ಬರೆದ್ರೆ, ಅದನ್ನ ನೋಡಿದ ಮೇಲೂ ನನ್ನ ಮುಖದಲ್ಲಿ ಮಂದಹಾಸ ಕಡಿಮೆ ಆಗಿಲ್ಲ, ಅದಕ್ಕೆ ಅಲ್ಲಿ ಕುತ್ಕೊಂಡಿರೋದು ಅಂತ ಹೇಳಿದೆ. ಸೋಷಿಯಲ್ ಮೀಡಿಯಾದಲ್ಲಿ 4 ಕೆಟ್ಟ ಕಾಮೆಂಟ್ ಮಾಡೋಂಗಿಲ್ಲ, ಡಿಪ್ರೆಸ್ ಆಗು. ಒಂದು ನೆಗೆಟಿವ್ ವಿಡಿಯೋ ಮಾಡೋಂಗಿಲ್ಲ, ಡಿಪ್ರೆಸ್ ಆಗು. ಏ ಎನಿ ಟೈಪ್ ಆಫ್ ಪಬ್ಲಿಸಿಟಿ ಈಸ್ ಎ ಪಬ್ಲಿಸಿಟಿ. ನಾನು ಹೇಳೋದು ಕರೆಕ್ಟಾಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿರಿ. ಈ ಚಿತ್ರನ 1 ಮಂತ್ ಸಖತ್ತಾಗಿ ಪ್ರಮೋಟ್ ಮಾಡಿ ಎಲ್ಲ ಹೇಳಬೇಕು. ಏನು ಗೊತ್ತಾ, ಒಂದು ಯುದ್ಧ ಗೆಲ್ಲಬೇಕು ಅಂದರೆ, ಇದು ಈ ಡೈಲಾಗ್ ಹೇಳಬೇಕಲ್ಲ ಗೊತ್ತಿಲ್ಲ ಬಟ್ ಸ್ಟ್ರಾಟಜಿ, ಯುದ್ಧ ಗೆಲ್ಲಬೇಕು ಅಂದರೆ ಹಿಂದೆ ಸೈನ್ಯ ಹಾಕ್ಕೊಂಡೆ ಹೋಗ್ಬೇಕಾಗಿಲ್ಲ, ಎದುರಾಳಿ ಹಿಂದ್ಗಡೆ ಇರೋ ಮೋಟಿವೇಟ್ ಮಾಡಿದ್ರು ಸಾಕು ಗೆದ್ದು ಬಿಡ್ತೀರಾ ಯುದ್ಧನ. ದಿಟ್ ಇಸ್ ಅ ಮಾಡರ್ನ್ ವಾರ್ಫೇರ್ ಸ್ಟ್ರಾಟಜಿ. ನೀನು ಎದುರುಗಡೆ ಅವ್ನು ನೋಡಿಬೇಕು ಅಂದರೆ ಸಾವಿರಾರು ಜನ ಹಾಕ್ಕೊಂಡು ಹೋಗ್ಬೇಡ ಮಗ, ಅವನ ಹಿಂದೆ ಇರೋನ್ ಮೋಟಿವೇಟ್ ಮಾಡಿದ್ರು ಸಾಕು, ಅವನು ಹೊಡೆದಾಗ್ತಾನೆ.
ಇವೆಲ್ಲ ಹೇಳಬಾರದು ಪೊಲಿಟಿಕಲ್ ಸೀಕ್ರೆಟ್ಸ್. ಇನ್ ನೆಕ್ಸ್ಟ್ ಇದೆಲ್ಲ ಕೇಳ್ತಾರೆ ನೆಕ್ಸ್ಟ್ ಚಾನಲ್ ಇಂಟರ್ವ್ಯೂಸ್ ಅಲ್ಲೆಲ್ಲ. ಬಟ್ ಬಹಳ ಖುಷಿ ಅನ್ಸುತ್ತೆ, ವಿಲ್ ಪವರ್ ಇರಬೇಕು. ಫಸ್ಟ್ ಡೇ ಕಲೆಕ್ಷನ್ ನಾನು ತುಂಬಾ ಸಲ ಗಮನಿಸ್ತಾ ಇರ್ತೀನಿ, ಫಸ್ಟ್ ಡೇ ಕಲೆಕ್ಷನ್ ಹೆಂಗ್ ತರಬೇಕು, ಸೆಕೆಂಡ್ ಡೇ ಕಲೆಕ್ಷನ್ ಹೆಂಗ್ ತರಬೇಕು, ಇವೆಲ್ಲ ಸ್ಟ್ರಾಟಜಿಕ್ ಆಗಿ ಇದು ಮಾಡಬೇಕು. ಒಂದು ದೊಡ್ಡ ಸಿನಿಮಾ ಹೆಂಗ್ ಗೆಲ್ಲುತ್ತೆ ಮಾರ್ಕೆಟ್ ಅಲ್ಲಿ, ಅದರಿಂದ ಇರೋ ಸ್ಟ್ರಾಟಜಿ ಏನು, ಹಂಗೆಲ್ಲ ವರ್ಕ್ ಮಾಡಿದ್ರೆ ಒಂದು ಮ್ಯಾಸಿವ್ ಇಟ್ ಆಗಿ ಒಳ್ಳೆ ಕಾಸು ಮಾಡ್ತೀರಾ. ಈ ಸಿನಿಮಾದಿಂದ ನಿಮ್ಗೆ ಒಳ್ಳೆ ಹೆಸರು ಬರಬೇಕು, ಒಳ್ಳೆ ಕಾಸು ಬರಬೇಕು, ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಆಸಕ್ತಿನೂ ಬರಬೇಕು ಖಂಡಿತ. ನನ್ನ ಇನ್ನೊಂದು ಕನ್ನಡದ ಹುಡುಗರಿಗೆ ಎಲ್ಲ ಒಂದು ಮಾತು ಹೇಳ್ಬಿಡ್ತೀನಿ. ನನಗೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ತಿರೋದಾಗ ಕೆಲವರೆಲ್ಲ ಹೇಳೋರು, ಅಪ್ಪ ಅಮ್ಮ ಇಲ್ದಿರೋ ಹುಡುಗರು ನಿನಗೆ ಮದುವೆ ಯಾರೋ ಮಾಡ್ತಾರೆ ಅಂತ. ನನ್ನ ಮದುವೆ ತಾಜಲ್ ನಡೀತು, ಎಂಟೈರ್ ಕನ್ನಡ ಚಿತ್ರರಂಗ ಮುಂದೆ ನಿಂತ್ಕೊಂಡು ನನ್ನ ಮದುವೆ ಮಾಡಿತು. ಆ ಮದುವೆಯಲ್ಲಿ ಶಿವಣ್ಣ ಸರ್ ಇದ್ರು, ಸುದೀಪ್ ಸರ್ ಇದ್ರು, ಪ್ರೇಮ್ ಸರ್ ಇದ್ರು, ದುನಿಯಾ ವಿಜಯ್ ಸರ್ ಇದ್ರು, ಆ ಎಂಟೈರ್ ಕನ್ನಡ ಇಂಡಸ್ಟ್ರಿ ಮ್ಯೂಸಿಕ್ ಡೈರೆಕ್ಟರ್ಸು ಆಲ್ಮೋಸ್ಟ್ ನಮ್ಮ ಸರ್ ಎಲ್ಲರೂ, ಭಾಳಷ್ಟು ಜನ ಇಂಡಸ್ಟ್ರಿಯವರು, ನಿಮ್ಮೆಲ್ಲರ ಆಶೀರ್ವಾದದಿಂದ ಅವತ್ತು ಆಯಿತು. ನನ್ನನ್ನು ಕೇಳಿದ್ರು ಒಂದು ಪಾಪ ಅಪ್ಪ ಅಮ್ಮ ಎಲ್ದರು ಹುಡುಗರು, ಯಾವ್ದಾದ್ರು ಒಂದು 20-30 ಸೈಟ್ ತಗೋ, ಲೈಫ್ ಸೆಟ್ಲ್ ಆಗುತ್ತೆ, ಮನೆ ಕಟ್ಕೊ ಅಂದರು. ಈಗ ಎಮ್ ಎಲ್ ಎ ಆಗಿ 2,500 ಸೈಟ್ ರೆಡಿ ಇದೆ ಜನಕ್ಕೆ ಕೊಡೋಕ್ಕೆ, ಮುಂದೆ ತಿಂಗಳು ಮೀಟಿಂಗ್ ಮಾಡಿ ಅನಿಸ್ತಾ ಇದ್ದೀನಿ. ಪಯಣ ಎಲ್ಲಿಂದ ಎಲ್ಲಿಗೆ, ನಾನು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಹಿಂಗೆ ಮಾತಾಡ್ತಾ ಇದ್ದೆ. ನಾನು ಓದಿರೋ ಶಾಲಾ ಕಾಲೇಜು, ದೂರದಲ್ಲಿ ಒಬ್ಬ ಹುಡುಗಿ ನಿಂತಿದ್ಲು, ಅವಳನ್ನ ನೋಡಿದಾಗ ನನಗೊಂದು ಡೈಲಾಗ್ ಜ್ಞಾಪಕ ಬಂತು. ಚೆನ್ನಾಗಿ ನೀನು ಇವತ್ತು ಅಲ್ಲಿರೋದಕ್ಕೆ ಕಣೆ, ನಾನು ಇವತ್ತು ಇಲ್ಲಿರೋದು. ಸಪೋಸ್ ಅವತ್ತು ನೀನು ಇಲ್ಲೇ ಇದ್ದಿದ್ರೆ ನಾನು ಅಲ್ಲೇ ಇದ್ದಿದ್ದೆ ಅಂತ. ಸ್ವಲ್ಪ ದಿನ ಪ್ರೀತಿ ಪ್ರೇಮದಿಂದ ಆಚೆ ಬಂದು ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ, ಮತ್ತೊಮ್ಮೆ ಮಗದೊಮ್ಮೆ ಯಾರ್ದಾದ್ರೂ ಹೆಸರು ಮರ್ತಿದ್ರೆ ಕ್ಷಮೆ ಇರಲಿ. ಈ ವಿಡಿಯೋ ಸಾಂಗು ಒಳ್ಳೇದಾಗಬೇಕು. ಪ್ರೀತಿ ಅಂದರೆ ಏನು, ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಕಾಡುವ ಒಂಟಿತನಕ್ಕೆ ಊರಿಕೊಳ್ಳುವ ಉತ್ತರವ, ವ್ಯಾಟ್ಸಪ್ ಮೆಸೇಜ್ ತುಂಬಿಸಿಕೊಳ್ಳುವ ತವಕವ, ವಾಟ್ಸ್ ಎಕ್ಸಾಕ್ಟ್ಲಿ ಲವ್ ಮೀನ್. ಪ್ರಾಮಾಣಿಕ ಪ್ರೀತಿ ಅಂದರೆ ಪದೇ 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 ಪ್ರೀತಿಸೋದು, ಒಬ್ಬರನ್ನೇ ಪ್ರೀತಿಸೋದು. ಮೊದಲೆಲ್ಲ ಸೆಟ್ಲ್ ಆದ್ಮೇಲೆ ಲವ್ ಹುಟ್ಟಿತ್ತು, ಇವಾಗ ಯಾಕೋ ಶೆಟ್ಲ್ ಆಡೋ ವಯಸ್ಸಿಗೆ ಲವ್ ಹುಟ್ಟುತ್ತಾ ಇದೆ. ನಾನೊಂದು ನನ್ನ ಪರಿಶ್ರಮ ಬುಕ್ಕಲ್ಲಿ ಒಂದು ಚಾಪ್ಟರ್ ಇಟ್ಟಿಂಗ್ ಇದೆ, ಕ್ಲಾಸಿನ ಮೂಲೆಯಿಂದ ಕೊಟ್ಟಳು ಸ್ಮೈಲು, ಡೆಸ್ಕ್ ಡೆಸ್ಕ್ಗಳೇ ಫೇಲು ಅಂತ. ವಿಶ್ವವಾಣಿ ಪತ್ರಿಕೆ ಅಲ್ಲದು ಆರ್ಟಿಕಲ್ ಆಗಿ ಪಬ್ಲಿಷ್ ಆಗಿತ್ತು. ಬಂದು ಕಟ್ಟಿದಳು ರಾಖಿ, ಜೀವನವೆಲ್ಲ ಫೀಲಿಂಗ್ಸ್ ಮಾತ್ರ ಬಾಕಿ ಅಂತ. ಇದು ಇನ್ನೊಂದು ಅದೇ ಪರಿಶ್ರಮ ಬುಕ್. ಪರಿಶ್ರಮ ಬುಕ್ ಚೆನ್ನಾಗಿದೆ, ನನ್ನ ಬುಕ್ ಪ್ರಮೋಷನ್ ಮಾಡ್ಕೊಂಡ್ಬಿಡ್ತಿದ್ವಿ. ಬಟ್ ನೀವೇ ಮಾಡಿದ್ರಿ. ನಮ್ಮ ವಿಶ್ವವಾಣಿ ನಮ್ಮ ವಿಶೇಷವಾಗಿ ನಮ್ಮ ವಿಶ್ವೇಶ್ವರ ಭಟ್ ಸರ್ಗೆ, ಚಿದಾನಂದ್ ಸರ್ಗೆ, ಎಲ್ಲರೂ, ನಾವು ಪೊಲಿಟಿಷಿಯನ್ಸ್ ಹಿಂಗೆಲ್ಲ ಮಾತಾಡಬಾರ್ದು. ಮೋಸ್ಟ್ಲಿ ಕರ್ನಾಟಕಕ್ಕೆ ನಾನು ಇನ್ನೂ ಅರ್ಥ ಆಗಿಲ್ಲ ಅನಿಸುತ್ತೆ. ಪ್ರೈಮ್ ಟೈಮಲ್ಲಿ ನೋಡಿದ್ರೆ ಅಗ್ರೆಸಿವ್ ಬರುತ್ತೆ, ಇಂಥದ್ರಲ್ಲಿ ಬಂದರೆ ಇದು ಬರುತ್ತೆ. ಯಾರೋ ಕೇಳಿದ್ರು ಸೈಲೆಂಟ್ ಆಗಿತ್ತು ಬಿಡು ಅಂತ. ನನ್ನ ಸ್ನೇಹಿತರು ಕೆಲವರು ಹೇಳ್ತಾರೆ ನನ್ನ ಕಾಂಟ್ರವರ್ಸಿಗಳನ್ನ, ಆಯ್ತು ಸೈಲೆಂಟ್ ಆಗಿರ್ತೀನಿ 10 ವರ್ಷ 20 ವರ್ಷ 30 ವರ್ಷ, ನಾವೇನಾದ್ರು ಒಂದು 500 ವರ್ಷ ಬದುಕ್ತೀವ ಇಲ್ವೇ? 60-70 ಆದ್ಮೇಲೆ ಡೆವೋಷನ್ಗೆ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲೇ ಕಳೆದೋಗ್ಬಿಡ್ತೀವಿ ಎಲ್ಲರೂ. 70-75 ಆದ್ರೆ ಅರ್ಧ ಜೀವನ ಡೆವೋಷನ್ನು, ಅರ್ಧ ಜೀವನ ಡಯಾಗ್ನೋಸ್ಟಿಕ್ ಸೆಂಟ್ರೆ, ಇದೇ ಫ್ಯೂಚರು. ಆವಾಗ ಏನಾದ್ರೂ ಸಾಧಿಸಕ್ ಹೋದ್ರೆ ವಯಸ್ಸಿಲ್ಲ ಅಂತಾರೆ, ವಯಸ್ಸಲ್ಲಿ ಸಾಧಿಸಕ್ ಹೋದ್ರೆ ಆತರ ಅಂತಾರೆ. ನೀವೇನಾದ್ರೂ ಒಳ್ಳೇದ್ ಮಾಡಕ್ ಹೋಗಿ ಯಾವನ್ ತಲೆ ಮೇಲೆ ಕಲ್ಲಾಕಿ ದುಡ್ಡು ತನ್ನೋ ಅಂತಾರೆ. ನೀವೇನು ಮಾಡಬೇಡಿ ಸತ್ತಾಗಿ ಅವನ ತಲೆ ಮೇಲೆ ಹಾಕೊಂಡು ಹೋಗ್ತಾನ ಅಂತಾರೆ. ಸರ್, ಸೊಸೈಟಿಗೆ ಅಂತ ಸೀರಿಯಸ್ ಸ್ಟ್ಯಾಂಡ್ ಇಲ್ಲ, ಒಳ್ಳೆಯವ್ರು ಸತ್ತೋದ್ರೆ ಏನಂತಾರೆ, ಒಳ್ಳೆಯವ್ರ ಕಾಲ ಇಲ್ಲ ಅಂತಾರೆ. ಕೆಟ್ಟವನ್ ಸತ್ತೋದ್ರೆ ನೋಡಿದ್ರ ದೇವ್ರ ಬಿಟ್ನಾ ಅಂತಾರೆ. ಒಳ್ಳೆಯವ್ರ ಕಷ್ಟ ಬಂದ್ರೆ ಒಳ್ಳೆಯವ್ರಿಗೆ ಕಷ್ಟ ಅಂತಾರೆ, ಕೆಟ್ಟವನ್ ಕಷ್ಟ ಬಂದ್ರೆ ನೋಡಿದ್ರ ದೇವ್ರ ನಾನು ಹಿಂಗ್ ತೋರಿಸ್ದ ಅಂತಾರೆ. ಅದೇನು ಸರ್, ಎಲ್ಲದಕ್ಕೂ ಸ್ಟ್ಯಾಂಡ್ ಇದೆ. ನಾನು ಕಷ್ಟಪಟ್ಟು ಎಲೆಕ್ಷನ್ ಅಲ್ಲಿ ಗೆದ್ರೆ ಲಕ್ಕು ಅಂತಾರೆ, ಸೋತಿದ್ದಿದ್ರೆ ನಮಗ್ ಮೊದ್ಲೇ ಗೊತ್ತಿರ್ಲಿಲ್ವಾ, ನಾವು ಮೊದ್ಲೇ ಗೊತ್ತಿತ್ತು ನಮ್ಗೆ ಎಲ್ಲಾಗುತ್ತೆ ಅಂತ. ನಮಗೆ ಈಗ
ನನಗೆ ಯಾರೋ ಮೊನ್ನೆ ಒಬ್ರು ಹೇಳ್ತಿದ್ರು, ಸರ್ ಅವ್ನು MBBS ಸೀಟ್ ತಗೊಂಡು ನನಗೆ ಥ್ಯಾಂಕ್ಸ್ ಹೇಳಕ್ ಬಂದ, ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ದು May 7th ಎಕ್ಸಾಮು, ನನ್ನ 10th ಎಕ್ಸಾಮು, ನಾನು ರ್ಯಾಂಕ್ ಕೊಡಿದ್ರೆ ಅವರು ರ್ಯಾಂಕ್ ಕೊಡಿದ್ರಿ ಸಲ. ಯಾಕೆ ಅವ್ನು ಬಂದು, ಸರ್ ನಮ್ಮ ರಿಲೇಟಿವ್ಸ್ ಒಬ್ರು ಬಂದಿದ್ದಾರೆ, ನಾನು ಹಾಸ್ಪಿಟ್ಲಲ್ಲಿ ಹುಟ್ಟದಾಗೆ ಹೇಳಿದ್ರಂತೆ ಇವ್ನು ಡಾಕ್ಟ್ರೇ ಆಗೋದು ಅಂತ. 19 ವರ್ಷದಿದ್ದೆ ಹುಟ್ಟದಾಗೆ ಹೇಳಿದ್ರಂತೆ ಅವ್ನು ಡಾಕ್ಟ್ರೇ ಆಗೋದು ಅಂತ. ವಾಟ್ ಈಸ್ ದಿಸ್? ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ಬಟ್ ಫೈಲ್ಯೂರ್ ಇಸ್ ಅನ್ ಆರ್ಪ್ಯಾನ್ ಸರ್, ಫೈಲ್ಯೂರ್ ಇಸ್ ಅನ್ ಆರ್ಪ್ಯಾನ್. ಸೋಲ್ ಬಂದಾಗ ಯಾರು ಹೆಗಲ ಮೇಲೆ ಹಾಕ್ಕೊಳ್ಳಲ್ಲ. ಅದಕ್ಕೆ ಜೀವನದಲ್ಲಿ ಹುಡುಗರು ಮೊದಲು ಪ್ರಯತ್ನ ಮಾಡ್ತಿದ್ದೀರಾ, ಧೈರ್ಯವಾಗಿರಿ. ಅವಳ ಅಜ್ಜಿ ಆಗಿದ್ದಾಗ ಹೋಗ್ಲಿ, ಏನಾಗುತ್ತೆ ಸರ್? ಗೆದ್ರು ಸೋತ್ರು ಅಮ್ಮಮ್ಮ ಆದ್ರೆ ಗೆದ್ದು ಲಕ್ಷಾಂತರ ರೂಪಾಯಿ ದುಡ್ಡು ಬಂದ್ರೆ 5-star ಹೋಟ್ಲಲ್ಲಿ ಟಿಫನ್ ಮಾಡ್ಬೋದು. ದೇವ್ರ ಹಣೆಗೂ ಹೇಳ್ತೀನಿ, ಫುಟ್ಬಾತ್ ಊಟ ಸೂಪರ್. ನಾನು ಎಷ್ಟೋ ಸಲ 5-star ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಹೋದ್ರು, ಸರ್ ಅವನ ಅಜ್ಜಿ 50 ಐಟಮ್ ಇದ್ರು ಅದೇ ಇಡ್ಲಿ ಸಾಂಬಾರ್ ಸರ್ ತಿನ್ನೋದು ನಾವು, ನನ್ಗೆ ಅರ್ಥನೇ ಆಗ್ತಿಲ್ಲ. 5-star ಹೋಟ್ಲಲ್ಲಿ 50 ಐಟಮ್ ಇಟ್ಟಿರ್ತಾರೆ, ಅದೇ ಇಡ್ಲಿ ಅದೇ ಸಾಂಬಾರ್ ಅದೇ ಒಡೆ ತಿನ್ನೋದು. ಫುಟ್ಬಾತ್ ಅಲ್ಲಿ ಚೆನ್ನಾಗಿರುತ್ತೆ. ನಾನು ಡ್ರೈವರ್ಗೆ ಹೇಳ್ತೀನಿ, ಫುಟ್ಬಾತ್ ಅಲ್ಲಿ ಕಟ್ಸ್ಕೊಂಡು ಹೋಗ್ತೀನಿ ನಾನು. ಬಹಳಷ್ಟು ಜನಕ್ಕೆ ನಾನು ಹೇಳೋದೇನಂದ್ರೆ, ನಿಮ್ಮೆಲ್ರಿಗೂ ಎಲ್ಲ ತಂಡಕ್ಕೂ ಒಳ್ಳೇದಾಗಲಿ. ನನ್ನ ಕನ್ನಡದ ನನ್ನ ಫೇವ್ರೆಟ್ 4 ಹೀರೋಗಳು ಮೇಜರ್ ಆಗಿ ಶಿವಣ್ಣ ಸರು, ದರ್ಶನ್ ಸರು, ಡಿ ಬಾಸು, ಎಸ್ ಸರ್, ನನಗೆ ಆ 4 ಜನ ನನಗಿಷ್ಟ. ನಾನು ಒಬ್ಬೊಬ್ರನ್ನ ಒಂದೊಂದು ಇಷ್ಟಪಡೋಕ್ಕೂ ಒಂದೊಂದು ಕಾರಣ ಇದೆ. ಸ್ಟಾರ್ಟಿಂಗಲ್ಲಿ ಡಿ ಬಾಸ್ ಫೋಟೋ ನೋಡಿದೆ, ಭಾಳ ಖುಷಿ ಆಯಿತು. ನಮ್ಮ ಶಿವಣ್ಣ ಸರು ಅಷ್ಟೆ, ನಾನು ಎಲೆಕ್ಷನ್ಗೆ ಹೋಗಿಲ್ಲ, ಏನೂ ಇಲ್ಲ, ನನಗೊಂದು 4-5 ವಿಡಿಯೋ ಮಾಡಿ ಕಳಿಸಿದ್ರು ಪರಿಶ್ರಮಕ್ಕೆ. ನಮ್ಮ ಸುದೀಪ್ ಸರು ಆಗ್ಬೋದು, ನಮ್ಮ ದರ್ಶನ್ ಸರ್ ಆಗ್ಬೋದು, ನಮ್ಮ ಎಸ್ ಸರ್ ಆಗ್ಬೋದು, ಎಲ್ರಿಗೂ ಒಳ್ಳೇದಾಗಲಿ. ನಾನು ಮೊನ್ನೆ ಮೆಗಾಸ್ಟಾರ್ ಚಿರಂಜೀವಿ ಸರ್ ತೆಲಂಗಾಣ ಎಲೆಕ್ಷನ್ಗೆ ಹೋದಾಗ 1.5 ಗಂಟೆ ಭೇಟಿ ಮಾಡಿದೆ. ಊಟಕ್ಕೆ ಕರೆದಿದ್ರು, ಕರೆದಾಗ ನನ್ನನ್ನು ಕೇಳಿದ್ರಿಲ್ಲ ಹೆಂಗೇನು ಅಂತ. ಅವ್ರು ಕೆಲವು ಟಿಪ್ಸ್ ಕೊಟ್ಟರು, ತೆಲುಗುವಲ್ಲಿ ಹೇಳಿದ್ರು, ಧೈರ್ಯಂಗ ಉಣ್ಣನ ಲೈಫ್ಲೋ ಎದುರ್ತಾವು, ಡೋಂಟ್ ಕೀಪ್ ಯುವರ್ ಸ್ಟೆಪ್ ಬ್ಯಾಕ್. ಅವರು 1.5 ಗಂಟೆ ಅದೆಲ್ಲ ಹೇಳಿ ಅಂದರೆ ನನಗೆ ಹೇಳೋಕ್ಕಾಗಲ್ಲ. ಭಾಳ ಖುಷಿ ಆಯಿತು ಅವ್ರನ್ನು ಭೇಟಿ ಮಾಡಿ. ನಮ್ಮಂಥ ಹುಡುಗರನ್ನ ಇಷ್ಟು ದೂರ ತೊಗೊಂಬಂದಿರತಕ್ಕಂಥ ದೇವರಿಗೆ, ನಮ್ಮ ಅಪ್ಪ ಅಮ್ಮಗೆ, ಪ್ರದೀಪ್ ಈಶ್ವರನ ಗೆಲ್ಲಿಸಿದ್ದು ಅವ್ರ ಅಪ್ಪ ಅಮ್ಮನ ಒಳ್ಳೆತನ, ನಿಮ್ಮನ್ನು ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ಗೆಲ್ಲಿಸಲೇಬೇಕು, ಖಂಡಿತವಾಗೂ ಅದು ಗೆಲ್ಲಿಸುತ್ತೆ. ನನಗೆ ಮಾತಾಡೋದು ಹೇಳ್ಕೊಟ್ಟಿರ್ತಕ್ಕಂಥ ನನ್ನ ತಾಯಿಗೆ, ನನಗೆ ಮಾತು ಕಲಿಸಿರೋ ನನ್ನ ತಾಯಿಗೆ, ಮಾತು ಯಾವಾಗಲೂ ಮಾತಾಡಬಾರ್ದು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಂತ ನನ್ನ ಹೆಂಡತಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವಳು ನನ್ನ ಹೆಸರು ಹೇಳಿದ್ರ ಇಲ್ವಾ, ಹೇಳಿದ್ರ ಇಲ್ವಾ ಅಂತ ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡಿ ಏನು ಬಂತು ಅಂತ ಹೊರ್ತಾರೆ. ನಿಜವಾಗ್ಲೂ ನನ್ನ ಹೆಂಡತಿ ವೆರಿ ಗ್ರೇಟ್, ಥ್ಯಾಂಕ್ ಯು ಸೋ ಮಚ್. ಹೇಳಬೇಕು ಏನ್ ಮಾಡೋದು, ವೈಫ್ ಅಂದ್ರೆ WIFE, ವರೀಸ್ ಇನ್ವೈಟೆಡ್ ಫಾರ್ ಎವರ್ ಅಂತ, WIFE ವಿತೌಟ್ ಇನ್ಫಾರ್ಮೇಶನ್ ಫೈಟ್ಸ್ ಎವ್ರಿ ಟೈಮ್ ಅಂತ. ಆದ್ರೆ ಮೀಡಿಯಾ ಮುಂದೆ ಹಿಂಗೆ ಹೇಳಬಾರ್ದು, ಸಕ್ಸಸ್ ಆಫ್ ಲೈಫ್ ಡಿಪೆಂಡ್ಸ್ ಆನ್ ಸೆಲೆಕ್ಷನ್ ಆಫ್ ವೈಫ್ ಅನ್ಬೇಕು. ಸರ್ ಹುಡುಗರು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ, ಅಂಕಲ್ಗಳು ಯಾಕೆ ಹೋಗ್ತಾರೆ ಗೊತ್ತಾ? ಹುಡುಗರು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೇಳ್ತಾರೆ, ದೇವ್ರೇ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡು ಅಂತ. ಅಂಕಲ್ಸ್ ಯಾಕೆ ಹೋಗ್ತಾರೆ ಗೊತ್ತಾ? ಏನ್ ಕೇಳಿದೆ ಏನ್ ಕೊಟ್ಟೆ ಅಂತ ಕೇಳಕ್ಕೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.